ಹಾಯ್ ಹಲೋ, ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ. ಇದು ಧಾರವಾಡ ದಸರಾ ಜಂಬೂ ಸವಾರಿ ಉತ್ಸವ. ಆ ಉತ್ಸವ ಕಮಿಟಿ ಏನೈತಲ್ಲ, ಇಲ್ಲೇ ಒಂದು ಸೇಲಿಂದ ಅರೇಂಜ್ಮೆಂಟ್ ಮಾಡಿರ್ತೈತಿ. ಪ್ರತಿ ವರ್ಷನೂ ಇರ್ತೈತಿ, ತಿಂಗಳಾನುಗಟ್ಲೆ ಇರ್ತೈತಿ. ಎಲ್ಲ ಥರದ ಐಟಮ್ಗಳು ಇರ್ತಾವೆ ನೋಡ್ರಿ. ಇಲ್ಲೇ ಫ್ಲವರ್ ಪಾಟ್ಸ್ ಅದಾವೆ, ಎಷ್ಟು ಚಂದ ಚಂದ ಹೂವಿನ ಕಾಟ್ಸ್ ಹೂವಿನ ಪಾಟ್ಸ್ ಅದಾವೆ. ಅದ್ರ ಜೊತೆಗೆ ಸೋಫಾ ಸೆಟ್, ಆಮೇಲೆ ಇದು ನೋಡ್ರಿ ದೇವ್ರದ್ದು ಏನಂತಾರೆ ಇದಕ್ಕೆ, ದೇವ್ರ ಮಂಟಪ ಐತಿ, ಚೇರ್ ಅದಾವೆ, ವೆರೈಟಿ ವೆರೈಟಿ ಡಿಸೈನಿಂದ ಮೂರ್ತಿಗಳು ಅದಾವೆ. ಸಾಕಷ್ಟು ಐಟಮ್ ಐಟಮ್ ಅದಾವ, ಗ್ಲಾಸ್ ಐಟಮ್ಸ್ ಅದಾವ, ಭಾಳ ಚಂದ ಚಂದ ಅದಾವ ನೋಡ್ಬೋದು. ನೋಡ್ರಿ ಸೋಫಾ ಸೋಫಾ ಸೆಟ್ ನೋಡ್ರಿ ಎಷ್ಟು ಚಂದ ಅದಾವ. ಇದು ಎಲ್ಲೈತಂದ್ರೆ ಕಲಾಭವನದಾಗ ಇಟ್ಟಿರ್ತಾರೆ ವರ್ಷಾನು ಈ ಸೇಲ್. ಪ್ರತಿ ವರ್ಷ ಇರ್ತೈತಿ. ಇದನ್ನು ಬಿಟ್ಟರೆ ಇನ್ನೂ ಒಂದೆರಡು ಸೇಲ್ಗಳು ಬಂದಿರ್ತಾವಲ್ಲಿ, ಬಟ್ ಪ್ರತಿ ವರ್ಷ ದಸರಾದಾಗಂತೂ ಮಿಸ್ ಆಗ್ಲಾರ್ದ ಇದ್ದೇ ಇರ್ತದೆ. ಕಡೆ ಇದ್ದ ಫುಡ್ ಕಾರ್ನರ್, ಇಲ್ಲಿ ನೋಡ್ರಿ ಟೋಕನ್ ಕೊಡೋರು ಇವರು. ಅಲ್ಲೇ ಆಲೂ ಟಿಕ್ಕ ಇತ್ತು, ಮತ್ತೇನಿತ್ತು, ಬಾಳೆಕಾಯಿ ಬಜ್ಜಿ, ಮತ್ತೇನಂತದ್ರು ಶೇವ್ಪುರಿ ಇತ್ತು, ನೂಡಲ್ಸ್ ಇತ್ತು, ಗೋಬಿ ಮಂಚೂರಿ ಇತ್ತು. ನಾವು ನೂಡಲ್ಸ್ ತೊಗೊಂಡ್ವಿ. ನೂಡಲ್ಸ್ ತೊಗೊಂಡು ತಿಂದು ಒಳಗಡೆ ಹೋದ್ವಿ. ವೆರೈಟಿ ಆಫ್ ನೆಕ್ಲೇಸ್, ಆಮೇಲೆ ರಿಂಗ್ಸ್, ಇಯರಿಂಗ್ಸ್ ಅವೆಲ್ಲ ಇದ್ದವು. ಇನ್ನೋಡ್ರಿ ಈ ಕಡೆ ಬಟ್ಟೆಗಳು. ಚಪ್ಪಲ್ ನೋಡ್ರಿ, ಎಷ್ಟು ವೆರೈಟೀಸ್ ಆಫ್ ಚಪ್ಪಲ್ ಅದಾವೆ. ಆದ್ರೆ ಏನು ಮಾಡೋದು, ನಮ್ಮ ಕಾಲಿಗೆ ಬರೋದಿಲ್ಲ, ಹೇಳಿ ಮಾಡಿಸ್ಬೇಕು ಅಂತ ಕಾಲ. ನಮ್ಮ ಗುಬ್ಬಿಗೆ ಒಂದು ಗುಡಿ ಚಪ್ಪಲ್ ತೊಗೊಂಡ್ವಿ ನಾವು ಇಲ್ಲಿ. ಹುಡುಗಿಯಾರ ಚಪ್ಪಲ್ ನೋಡ್ರಿ ಎಷ್ಟು ಚಂದ ಚಂದ ಇರ್ತಾವ. ಹುಡುಗರ್ದೇನು ಅಂತ ಚಂದ ಇರಂಗಿಲ್ಲ, ಡ್ರೆಸ್ಸಸ್ ಆಗಲಿ ಚಪ್ಪಲ್ ಆಗಲಿ ಏನ ತಗೋರಿ, ಹುಡುಗಿಯಾರವ ಐಟಮ್ ಚಲೋ ಇರ್ತಾವ, ಚಂದ ಚಂದ ಇರ್ತಾವ. ಅದನ್ನ ತಗೊಳೋದ, ಇದನ್ನ ತಗೊಳೋದ, ಏನ್ ಹೇಳಿ ಇದನ್ನ ತಗೊಳಿ ನೋಡ್ದ. ಗುಬ್ಬಿ ಚಪ್ಪಲ್ ತೋರಿಸ್ತೇನೆ ನೋಡಿಲ್ಲಿ. ಆದಿತ್ಯ ತಗೊಂಡಿಲ್ಲ, ಗುಬ್ಬಿಗೆ ಅಷ್ಟೇ ತಗೊಂಡಿವಿ. ಹುಡುಗರು ಅಲ್ಲ, ಗುಬ್ಬಿಗೆ ತಗೊಂಡೈತೆ ನೋಡಿ. ಹಾ, ಇವಾಗ ಗುಬ್ಬಿ ಚಪ್ಪಲ್ ಇವ್ರು, ಗುಬ್ಬಿಗೆ ಅಷ್ಟೇ ಒಂದೊಡಿ ತಗೊಂಡಿವಿ. ಅದಂಗ ಓಡಾಡ ಸೀರೆ ನೋಡಿ, ಸೀರೆ ಕೊಡಿಸ್ತೀನ. ಜೋಡಿ 600 ರೂಪಾಯಿ ಕೇಳ.
ಇಲ್ಲೇ ಲೆದರ್ ಬ್ಯಾಗ್ ಇದ್ದು ನೋಡಾಕ್ತಿದ್ವಿ. ಅವ ಲೈಟರ್ ಹಚ್ಚಿ ಬೆಂಕಿ ಹಚ್ಚಿ ತೋರ್ಸಾತಿದ್ರು. ಅದ ಯಾಕೆ ಬೆಂಕಿ ಲೆದರ್ ಇತ್ತಂದ್ರ ಬೆಂಕಿ ಲೈಟರ್ ಹಚ್ಚಿ ತೋರ್ಸಾತಿದ್ರು. ಎಲ್ಲೋ ಖರ ಖರ ಸ್ಪೈಸಿ ಎಲ್ಲ ಮೂಂದ ಟೊಮ್ಯಾಟೊ ಸೇಮ್ ಪ್ರೈಸ್ ಪ್ಯಾಕೇಜಿ ಹಂಡ್ರೆಡ್ ಯಾವ್ದು ಕೆಜಿ ಇದೆ ಅದಕ್ಕೆ ಇದೆ ಇಲ್ಲಿ ನೋಡಾತಿರ್ಬೋದು ನೀವು ಸಣ್ಣ ಸಣ್ಣ ಮಕ್ಕಳು ಡ್ರೆಸ್ ಇದ್ದು ಜೀನ್ಸ್ ಮಸ್ತ್ ಮಸ್ತ್ ಇದ್ದು ಭಾಳ ಚಂದ ಇದ್ದು. ಆಮೇಲೆ ಈ ಕಡೆ ಏನಿವು ಕೀಚೈನ್ಸ್ ಸಾಕಷ್ಟು ಸಾಕಷ್ಟು ಕೀಚೈನ್ಸ್ ಇದ್ದು. ಆಮೇಲೆ ಇಲ್ಲಿ ಉಪ್ಪಿನಕಾಯಿ ಉಪ್ಪಿನಕಾಯಿ 400 ರೂಪಾಯಿಕ ಕೆಜಿ 400 ರೂಪಾಯಿ ಕೆಜಿ ಅನ್ನಲ್ಲ ಉಪ್ಪಿನಕಾಯಿ 400 ರೂಪಾಯಿ ಕೆಜಿ ಉಪ್ಪಿನಕಾಯಿ ಮಸ್ತ್ ಇದು. ಉಪ್ಪಿನಕಾಯಿ ಅಂದ್ರೆ ಬಾಯ ನೀರು ಬರತ್ತವ ಭಾಳ ಚಲೋ. ಎಷ್ಟು ವೆರೈಟಿ ಇದ್ವು ಒಂದು 8 ವೆರೈಟಿ ಇದ್ವು. ಈ ಕಡೆ ಇವ ಡ್ರೈ ಫ್ರೂಟ್ಸ್ ಇನ್ನೂ ಇದ್ದು ಆಮೇಲೆ ಮಸಾಲೆ ಇವೆಲ್ಲ ಚಿಡ್ಸಿದ್ದು
ಇವು 20 ರೂಪಾಯಿಗೆ ಒಂದು ಚೀಟಿ ಇದು ನೋಡ್ರಿ, ಕಸ್ತೂರಿ ಮೇತಿ, ಆಮೇಲೆ ಇವು ಏಲಕ್ಕಿ, ಲವಂಗ, ಗೋಡಂಬಿ, ದಾಲ್ಚಿನ್ನಿ ಎಲ್ಲ ಥರದ ಐಟಮ್ಗಳು ಇದ್ದು ಎಲ್ಲ 20 ರೂಪಾಯಿಗೆ ಒಂದು ಚೀಟ. ರಿಸನೇಬಲ್ ಇತ್ತು ಇಲ್ಲಿ ರೇಟ್. ಇಲ್ಲೇ ಒಂದೊಂದು ಭಾಳ ಕಾಸ್ಟ್ಲಿ ಅನಿಸಿದ್ದು ಬೇರೆ ಎಲ್ಲ ಐಟಮ್ ನೋಡಿದಾಗ. ಬಟ್ ಇಲ್ಲಿ ಡ್ರೈವೇನು ಮಸಾಲೆ ಚಿಟ್ಸ್ ಎಲ್ಲ ಇಟ್ಟಿದ್ರಲ್ಲ, ಇದೊಂದು ಸ್ವಲ್ಪ ರಿಸನೇಬಲ್ ಇತ್ತು. 20 ರೂಪೀಸ್ ಒಂದು ಚಿಟ್ಸ್ ಇತ್ತು. ಕೆಲವೊಂದು ಐಟಮ್ ಸಸ್ತಾ ಇದ್ದು, ಕೆಲವೊಂದು ಐಟಮ್ ಭಾಳ ಕಾಸ್ಟ್ಲಿ ಇದ್ದು. ಬೇರೆ ಜೀನ್ಸ್ ಆಗಿರ್ಬೋದು, ಆಮೇಲೆ ನಿಮಗೆ ಪರ್ಸ್ ಹೇಳಿದ್ನಲ್ಲ 200 ರೂಪೀಸ್ಗೆ ಒಂದಿತ್ತು, ಅದು ಲೆದರ್ದು. ಕಾಸ್ಟ್ಲಿ ಅನ್ನಿಸ್ತು ನಮಗೆ, ಅದು ಕಾಸ್ಟ್ಲಿ ಅನ್ನೋಕ್ಕಿಂತ ಕಾಸ್ಟ್ಲಿ ಇದ್ದು ಒಂದೊಂದು ಐಟಮ್, ಒಂದೊಂದು ಸಸ್ತಾ ಇದ್ದು. ಇಲ್ಲೇ ಸಾಕಷ್ಟು ಮಸಾಲೆ ಚಿಟ್ಸ್ ಇದ್ದು ಬೇರೆ ಬೇರೆದು, ಆಮೇಲೆ ಡ್ರೈ ಫ್ರೂಟ್ಸಿಂದು ಚಿಟ್ಸ್ ಇದ್ದು, ಬೇರೆ ಬೇರೆ ಕಾಳಿನ ಚಿಟ್ಸ್ ಇದ್ದು ಇಲ್ಲಿ. ಸೊ ಕೆಲವೊಂದು ಐಟಮ್ ನಮ್ಗೆ ಗೊತ್ತೇ ಇರಲಿಲ್ಲ ಅಂಥವೆಲ್ಲ ಇದ್ದು. ರೀಸನೇಬಲ್ ರೇಟ್ ಕೂಡ ರೀಸನೇಬಲ್ ಇತ್ತು, ಚಲೋ ಅನ್ನಿಸ್ತು. ನಾವು ಕೆಲವೊಂದು ತೊಗೊಂಡ್ವಿ. ಏನೇನು ತೊಗೊಂಡ್ವಿ ಅಂತ ಹೇಳಿದ್ರೆ, ಇದು ಚೆರ್ರಿ ಫ್ರೂಟ್ ಐತಲ್ಲ ಅದು ತೊಗೊಂಡ್ವಿ, ಆಮೇಲೆ ಇದು ಮಸಾಲೆ ಸ್ವೀಟ್ ಐಟಮ್ ಒಂದು ತೊಗೊಂಡ್ವಿ, ಮತ್ತು ಮಸಾಲೆ ಬಡೆ ಸೊಪ್ಪು ತೊಗೊಂಡಿದ್ವಿ. ಈ ಕಡೆ ನೋಡ್ರಿ ಬ್ಯಾಗ್ ಅದಾವೆ, ಎಷ್ಟೊಂದು ಬ್ಯಾಗ್ ಅದಾವೆ. ಬ್ಯಾಗ್ನು ಚಂದ ಚಂದ ಬಂದಿದ್ದು, ಅದರೊಳಗೆ ಎಂಬ್ರಾಯ್ಡ್ರಿ ಬ್ಯಾಗ್ ಬಂದಿದ್ದು, ಬಟ್ಟೆ ಬ್ಯಾಗ್ ಬಂದಿದ್ದು, ಭಾಳ ಚಂದ ಚಂದ ಇದ್ದು. ಕೀಚನ್ಸ್ ಸಿಕ್ಕಾಪಟ್ಟೆ ಕೀಚನ್ಸ್ ಇದ್ದು. ಆಮೇಲೆ ಬಳಿಗಳಿದ್ದು, ವೆರೈಟಿ ವೆರೈಟಿ ಬ್ಯಾಂಗಲ್ಸ್, ಕ್ಲಿಪ್ಸ್, ಆಮೇಲೆ ನೆಕ್ಲೆಸ್, ಇಯರಿಂಗ್ಸ್, ಇದಿಲ್ಲ ಅನ್ನಂಗಿಲ್ಲ ಬಿಡ್ರಿ, ಎಲ್ಲಾನು ಇದ್ದು, ಎಲ್ಲ ಥರನೂ ಇದ್ದು. ಫಿಂಗರ್ ರಿಂಗ್ ಇದ್ದು, ಉಂಗುರ, ಇಷ್ಟು ತೊಗೊಂಡು ರೊಕ್ಕ ತೊಗೊಂಡು ಹೋಗ್ಬೇಕು ಏನು ತೊಗೊತೀರಿ ಏನು ಬಿಡ್ತೀರಿ, ರೊಕ್ಕ ಒಂದಿರ್ಬೇಕು ನೋಡ್ರಿ. ರೊಕ್ಕ ಇಲ್ಲಾರ್ದ ಏನೂ ಇರೋದಿಲ್ಲ, ಯಾವ ಜಾತ್ರೆನೂ ಇಲ್ಲ, ಯಾವ ಸೇಲೂ ಇಲ್ಲ, ಏನೂ ಇಲ್ಲ. ರೊಕ್ಕ ಇದ್ರೆ ಎಲ್ಲಾನು, ರೊಕ್ಕ ಇಲ್ಲಂದ್ರೆ ಏನೂ ಇಲ್ಲ. ಮಸ್ತಂಗ ರೊಕ್ಕ ಇದ್ವು ಅಂದ್ರೆ ಮಸ್ತಂಗ ಜಾತ್ರೆ ಆಕೈತಿ, ಇಲ್ಲಂದ್ರೆ ಏನೂ ಇಲ್ಲ. ಜಸ್ಟ್ ಒನ್ ರೌಂಡ್ ಹೋಗಿ ಬರ್ರಿ ನೋಡ್ರಿ ಅಷ್ಟ. ಬಟ್ ಏನಂದ್ರೆ ಹಂಗನು ಹೋಗಿ ಬರ್ಬೋದು, ರೊಕ್ಕ ಒಂದು ಇರಬೇಕಂತೇನಿಲ್ಲ. ಜಸ್ಟ್ ನೋಡಿ ನೋಡಾಕಾರ ಹೋಗ್ಬೋದು, ನೋಡ್ಕೊಂಡು ನೋಡಿದ್ರೆ ಅಲ್ಲಿ ನಮ್ಗೆ ಯಾವ್ಯಾವ ಐಟಮ್ ಅಟ್ಲೀಸ್ಟ್ ಒಂದು ನಾಲೆಜ್ ಅರ ಬರ್ತೈತಿ, ಯಾವ್ಯಾವ ಐಟಮ್ ಇಟ್ಟಿರ್ತಾರೆ, ಆಮೇಲೆ ಯಾವ್ಯಾವ ಐಟಮಿಗೆ ಏನೇನು ರೇಟ್ ಇಟ್ಟಿರ್ತಾರೆ. ಈ ಸೇಲಿಗೆ ಹೋದಿವಂದ್ರೆ ಈ ಸೇಲ್ನಾಗ ಎಷ್ಟು ರೇಟ್ ಇಟ್ಟಿದ್ರೆ ಅದ ಸೇಮ್ ಐಟಮ್ಗೆ ಮತ್ತು ಬೇರೆ ಸೇಲಿಗೆ ಹೋದಾಗ ಅಥವಾ ಬೇರೆ ಕಡೆ ಎಲ್ಲೋ ಹೋದಾಗ ಅದಕ್ಕೆ ಎಷ್ಟು ರೇಟ್ ಇಟ್ರ. ಅಕಸ್ಮಾತ್ ಇದು ಬಾರ್ಗೇನಿಂಗ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದು ಹಿಂಗನ ನಾವು ಜಾಸ್ತಿ ಅಡ್ಡಾಡ್ದಷ್ಟು ಗೊತ್ತಾಗ್ತೈತಿ. ಇಲ್ಲಪ್ಪ ನೋಡೇ ಇಲ್ಲ ಹೋಗೇ ಇಲ್ಲ ಅಂದರೆ ಏನೂ ಗೊತ್ತಾಗೋದಿಲ್ಲ. ದಿನಂಪ್ರತಿ ಕೆಲಸ ಮಾಡಿ ಮಾಡಿ ಬೇಸರ ಆಗಿರ್ತೈತಿ ಹಿಂಗೆಲ್ಲ ಹೋದಾಗ. ಅದರಾಗೂ ಈವ್ನಿಂಗ್ ಟೈಮ್ ಹೋಗ್ಬೇಕು, ಮಸ್ತ್ ಲೈಟಿಂಗ್ಸ್ ಎಲ್ಲ ಇರ್ತೈತಿ, ಕಣ್ಣಿಗೆ ಒಂಥರ ಹಬ್ಬ. ಏನು ಬಿಸಿಲು ಇರಂಗಿಲ್ಲ, ಏನು ಇರಂಗಿಲ್ಲ, ತಂಪು ವಾತಾವರಣ, ಕೂಲ್ ವಾತಾವರಣ ಇರ್ತೈತಿ. ಬೇಸರೆಲ್ಲ ಹೋಗ್ತೈತಿ ನ ಒಂದು ರೌಂಡ್ ಹೋಗಿ ಬಂದರೆ. ಸೊ ನನಗಂತೂ ಇಷ್ಟ ಆತ, ಹೋಗಿ ಬಂದಿದ್ದ ಖುಷಿ ಆತ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.